ಯೂಸಿಂಗ್ ಇಟ್ ಮಾಪ್ ಅಪ್ ರೌಂಡ್ ಕೌನ್ಸಿಲಿಂಗ್ ವಿತ್ ದಳಿಗೆ ಇಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನಂತ ಹೇಳಿದ್ರೆ ಕೆ ಎದವರು ಇವಾಗ ಮಾಪ್ ಅಪ್ ರೌಂಡ್ದು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ ಮೆಡಿಕಲ್ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅವರು ಕೆ ವೆಬ್ಸೈಟಿಗೆ ಬಂದು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಡೈರೆಕ್ಟ್ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಸೊ ನಿಮ್ಮದು ಸಿ ಇ ಟಿ ನಂಬರ್ನ ಹಾಕಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು ಡೈರೆಕ್ಟಾಗಿ. ಇಲ್ಲ ಅಂತೇಳಿದ್ರೆ ಇನ್ನೂ ನಿಮಗೆ ಇನ್ನೊಂದು ಸಪ್ರೇಟ್ ಲಿಸ್ಟ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ ನೀವು ನೋಡಿರ್ಬೋದು. ಸೊ ಈ ಒಂದು ಲಿಸ್ಟ್ನ ಡ್ರಾ ಮಾಡಿಕೊಂಡು ಇಲ್ಲಿ ಕೂಡ ನಿಮ್ಮ ನೇಮ್ನ ಚೆಕ್ ಮಾಡ್ಕೋಬೋದು. ಸೊ ಈ ಒಂದು ಲಿಸ್ಟಲ್ಲಿ ನಿಮ್ಮದು ರ್ಯಾಂಕ್ ಆಗಿರ್ಬೋದು, ಮತ್ತು ಯಾವ ಕಾಲೇಜ್ ಲೋಟ್ ಆಗಿದೆ, ಯಾವ ಕ್ಯಾಟಗರಿಯಿಂದ ಸೀಟಲ್ಮೆಂಟ್ ಆಗಿದೆ, ಮತ್ತು ಯಾವ ಕಾಲೇಜ್ದು ಎಷ್ಟು ಫೀಸ್ ಇದೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಈ ಎರಡು ಅಪ್ಡೇಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಸೀಟಲ್ಮೆಂಟ್ ಆದರೆ ನಿಮಗೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾಂತ ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನೈತೆ ಅಂತ ನಮಗೆ ಪೋಸ್ಟ್ ಅಲ್ಮೆಂಟ್ದು ಶೆಡ್ಯೂಲ್ ಕೂಡ ಬಿಡ್ಬೋದು. ಸೊ ಅದಕ್ಕೋಸ್ಕರ ನೀವು ಆವಾಗವಾಗ ಕೆ ವೆಬ್ಸೈಟ್ನ ವಿಸಿಟ್ ಮಾಡ್ತಾಯಿರಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ಕೂಡ ನಿಮಗೆ ಎಲ್ಲ ಅಪ್ಡೇಟ್ನ ಟೆಂಪ್ರೇನ ಫ್ರೀಯಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಅದಾಂತರ ಇನ್ನೊಂದು ಅಪ್ಡೇಟ್ ಬಂದಿದೆ. ಸೊ ಮಾಪ್ಅಪ್ ರೌಂಡ್ ಆದಂತರ ಕೂಡ ಇವಾಗ ನಮಗೆ ಎಷ್ಟು ಸೀಟ್ ವ್ಯಾಕೆಂಟ್ ಇದೆ, ಸೊ ಅದರದ್ದು ಇನ್ಫಾರ್ಮೇಷನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಇದು ಬೇಕಂತ ಹೇಳಿದ್ರೆ ಸೊ ಇದನ್ನು ಕೂಡ ಏನು ಡ್ರಾ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಎಲ್ಲ ಕಾಲೇಜಸ್ ಸೇರಿ 465 ಸೀಟ್ಸ್ ಇನ್ನೂ ವ್ಯಾಕೆಂಟ್ ಇದೆ. ಸೊ ಇವಾಗ ಇದನ್ನು ಏನು ಮಾಡ್ತಾರಂತೂ ಗೊತ್ತಿಲ್ಲ. ಸೊ ಎಲ್ಲ ಸೀಟ್ ಇವಾಗ ಮಾಪ್ಅಪ್ ರೌಂಡಲ್ಲಿ ಅಲೌಟ್ ಆಗಬೇಕಾಗಿತ್ತು, ಬಟ್ ಆದರೂ ಕೂಡ ಇನ್ನೂ ಮೆಡಿಕಲ್ ಇಷ್ಟೊಂದು ಸೀಟ್ ವ್ಯಾಕೆಂಟ್ ಇದೆ. ಸೊ ನೋಡೋಣ ಏನು ಮಾಡ್ತಾರಂತ. ಬಟ್ ಈ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳಿ. ಸೊ ಯಾರ್ಯಾರು ಮಾಪ್ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಿ, ಸೊ ಅವರು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಕೂಡ ಯಾರಾದರೂ ಇದ್ದರೆ ಅವ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿ, ಅವ್ರು ಕೂಡ ಅದ್ರ ಬಗ್ಗೆ ಚೆಕ್ ಮಾಡ್ಕೋತಾರೆ. ಸೊ ದಟ್ಸ್ ಎ ಫಾರ್ ನೌ. ಸೀ ಯು ನೆಕ್ಸ್ಟ್ ಡೇ. ಟಾಟಾ.